ನಮ್ಮಲ್ಲಿ ಎಷ್ಟೋ ಜನಕ್ಕೊಂದು ಅಭ್ಯಾಸ ಇದೆ, ಅಷ್ಟೇ ಯಾಕೆ ನಮಗೂ ಇದೆ. ನಾವು ಅಂದ್ಕೊಂಡಿದ್ದ ಕೆಲಸ ಆಗದೇ ಇದ್ದಾಗೆಲ್ಲ ನಾವು ಹೇಳೋದು ಒಂದೇ ಮಾತು, ನನ್ನ ಟೈಮ್ ಸರಿ ಇಲ್ಲ, ಅದೃಷ್ಟ ಸರಿ ಇಲ್ಲ ಅಂತ. ನಮ್ಮ ಅದೃಷ್ಟ ಅನ್ನೋದು ಯಾವುದ್ರ ಮೇಲೆ ನಿಂತಿದೆ? ಟೈಮ್ ಸರಿ ಇಲ್ಲ ಅಂತೀವಲ್ಲ, ಹಾಗಾದರೆ ಸರಿಯಾದ ಟೈಮ್ ಯಾವುದು? ಟೈಮ್ ಸರಿಯಾಗೋದು ಯಾವಾಗ? ನಾವು ಸಾಮಾನ್ಯವಾಗಿ ದಿನೇ ದಿನೇ ನಿರುತ್ಸಾಹಿಗಳಾಗ್ತಾ ಇದ್ದೀವಿ, ಉತ್ಸಾಹನ ಕಳ್ಕೊಳ್ತಾ ಇದ್ವಿ. ನಮ್ಮ ಸುತ್ತಮುತ್ತ ಎಷ್ಟೋ ಜನ ನೋಡ್ತೀವಿ, ಅವರ ಆಲೋಚನೆಗಳು, ಅವ್ರ ಚಿಂತನೆಗಳು ಬರೀ ನೆಗೆಟಿವ್ ಆಗಿರ್ತವೆ, ನನ್ನ ಸೇರಿಸಿ. ಒಂದಿನ ನನಗೆ ಎಕ್ಸಾಮ್ ಇತ್ತು. ಎಕ್ಸಾಮಿನ ಹಿಂದಿನ ರಾತ್ರಿ ತಕ್ಕಮಟ್ಟಿಗೆ ಅಭ್ಯಾಸ ಏನೋ ಮಾಡಿದ್ದೆ. ಆ ಪ್ರಶ್ನೆಗೆ ಉತ್ತರ ಗೊತ್ತಿದೆ ಅಂತ ಬುದ್ಧಿ ಹೇಳ್ತಾ ಇದ್ದರು, ಮನಸ್ಸು ಮಾತ್ರ ಒಪ್ಕೊಳ್ತಾ ಇರಲಿಲ್ಲ. ನಿಮಗೂ ಹೀಗೆ ಆಗಿರ್ಬೋದಲ್ವಾ? ಆ ಪ್ರಶ್ನೆಗೆ ಉತ್ತರ ನಮ್ಗೆ ಗೊತ್ತಿರುತ್ತೆ, ಆದರೆ ಸರಿಯಾಗಿ ಉತ್ತರ ಬರೆಯೋದಕ್ಕಾಗೋದಿಲ್ಲ. ಯಾಕೆ? ಯಾಕಂದರೆ ಆತ್ಮವಿಶ್ವಾಸ ಇರೋದಿಲ್ಲ. ಆತ್ಮವಿಶ್ವಾಸದ ಕೊರತೆ ಇರೋರಲ್ಲಿ ಸೋಲು ಸುಲಭವಾಗಿ ಪ್ರವೇಶ ಪಡೆಯುತ್ತದೆ. ಸೋಲು ಕನಸಿನ ಬುತ್ತಿಯಾಗಿದ್ದಿರೋಂಗೆ ನೋಡ್ಕೊಳ್ಳೋದಕ್ಕೆ ಆತ್ಮವಿಶ್ವಾಸನ ಹೆಚ್ಚಿಸ್ಕೊಳ್ಳೋಣ ಕಲಿಬೇಕು. ನಾನು ಪ್ರೈಮರಿಲಿ ಇರಬೇಕಾದ್ರೆ ನಮ್ಮ ಟೀಚರ್ ಯಾವಾಗಲೂ ಒಂದು ಮಾತು ಹೇಳ್ತಾಯಿದ್ರು, ಪ್ರಾಮಾಣಿಕವಾದ ಪ್ರಯತ್ನನ ನೀನು ಮಾಡು, ಪ್ರತಿಫಲನ ದೇವರಿಗೆ ಬಿಡು ಅಂತ. ನಾವು ಎಷ್ಟೋ ಸಲ ಪ್ರಯತ್ನನೇ ಮಾಡಿರಲ್ಲ, ಪ್ರತಿಫಲಕ್ಕೋಸ್ಕರ ಕಾಯ್ತಾ ಇರ್ತೀವಿ. ಒಳ್ಳೆ ಟೈಮ್ ಅಂತೀವಲ್ಲ, ನಾವು ಯಾವಾಗೆಲ್ಲ ಒಳ್ಳೆ ಆಲೋಚನೆಗಳನ್ನ ಒಳ್ಳೆ ಚಿಂತನೆಗಳನ್ನ ಮಾಡ್ತೀವೋ ಅದೇ ಒಳ್ಳೆ ಟೈಮ್. ನಮ್ಮ ಮನಸ್ಸಲ್ಲಿ 100 ದುಶ್ಚಿಂತೆಗಳು, ಕೆಟ್ಟ ಆಲೋಚನೆಗಳು, ಇನ್ನೊಬ್ಬನ ಬಗ್ಗೆ ಕೆಟ್ಟದನ್ನು ಬಯಸ್ಕೊಂಡು ಒಳ್ಳೆ ಟೈಮ್ ಬರಲಿ ಅಂದರೆ ಹೇಗೆ ಸಾಧ್ಯ? ನಮ್ಮ ಜೀವನದಲ್ಲಿ ಸರಿಯಾದ ಸಮಯ, ಅದೃಷ್ಟ, ದುರಾದೃಷ್ಟ ನಾವು ಮಾಡೋ ಕೆಲಸದ ಮೇಲೆ, ನಾವು ಮಾಡೋ ಆಲೋಚನೆ ಮೇಲೆ ನಿಂತಿರೋದಷ್ಟೇ. ಕೊನೆಯದಾಗ ಒಂದು ಮಾತು ಹೇಳ್ತೀನಿ, ಲಕ್ನ ನಂಬ್ಕೊಂಡು ಬದುಕಬೇಡ, ಹಾರ್ಡ್ ವರ್ಕ್ನ ನಂಬ್ಕೊಂಡು ಬದುಕು, ಗೆಲುವು ನಿನ್ನ ಬೆನ್ನಟ್ಕೊಂಡು ಬರುತ್ತೆ. ಥ್ಯಾಂಕ್ ಯು. News 13 ಸಕಾರಾತ್ಮಕ ವಿಷಯಗಳನ್ನು ತಿಳಿಯೋಣ, ಸಮಾಜಕ್ಕೆ ತಿಳಿಸೋಣ.